ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಟಿ ನರಸೀಪುರ ಪಟ್ಟಣದ ಯುವ ಕಲಾವಿದ ಹಾಗೂ ನೃತ್ಯ ನಿರ್ದೇಶಕ ರಘುನಂದನ್ ತಮ್ಮ ಕೈಚಳಕದಿಂದ ಅಯೋಧ್ಯೆ ಮಾದರಿಯ ಶ್ರೀರಾಮ ಮಂದಿರವನ್ನು ಮರಳಿನಲ್ಲಿ ಮೂಡಿಸಿ ಗಮನ ಸೆಳೆದಿದ್ದಾರೆ. ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿಯ ಶ್ರೀ ಬಳ್ಳೇಶ್ವರ ಸ್ವಾಮಿ ದೇವಸ್ಥಾನದ ಮುಂದಿನ ಉದ್ಯಾನವನದಲ್ಲಿ ಮರಳು ಮತ್ತು ಎಂಸ್ಯಾಂಡ್ ಬಳಸಿ 15 ಅಡಿ ಅಗಲ 8 ಅಡಿ ಉದ್ದದ 6 ಅಡಿ ಎತ್ತರದ ಶ್ರೀರಾಮ ಮಂದಿರ ಮಾದರಿಯನ್ನು 24 ಗಂಟೆಯ ಅವಧಿಯಲ್ಲಿ ನಿರ್ಮಿಸಿದ್ದು ಸಾರ್ವಜನಿಕರು ಮರಳು ಕಲಾವಿದನ ಕೈಚಳಕಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಘುನಂದನ್ ಅಂತ, ನಾವು ಇದೇ ಟಿ ನರಸೀಪುರದ ಸ್ಥಳೀಯ ಕಲಾವಿದರು. ನಾವು ಈ ಕಲೆನ ಸುಮಾರು 20 ವರ್ಷಗಳಿಂದ ಪ್ರತಿ ಕುಂಭಮೇಳದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸುಮಾರು ವೆಚ್ಚದ ನಮ್ಮ ಶಾಸಕರಾದಂತಹ ಲೋಕಾಭಿವೃದ್ಧಿ ಸಚಿವರಾಗಿದ್ದಂಥ ನಮ್ಮ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಈ ಗುಂಜಾ ನರಸಿಂಹಸ್ವಾಮಿ ಚೌಪಾನಕಟ್ಟೆ ಮತ್ತು ಈ ಕಬ್ಬಲ್ ಇದು ಪಾರ್ಕು ಇವನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಬಹು ವೆಚ್ಚ ಕೋಟಿಗಳಿಂದ ರೆಡಿ ಮಾಡಿಸಿದ್ರು. ಆದರೆ ಅದು ತುಂಬ ಏನು ವ್ಯವಸ್ಥೆಗಳಿಂದ ನೋಡ್ತಾ ಯಾರು ಇಲ್ಲದೆ ಇದು ತುಂಬ ಹಾಳಾಗೋಗಿತ್ತು. ಇವಾಗ ಇದನ್ನು ಬೆಳಕು ಫೌಂಡೇಶನ್ ವತಿಯಿಂದ ಇದನ್ನು ರೆಡಿ ಮಾಡಿಸಿದ್ದಾರೆ. ಈ ಬೆಳಕು ಫೌಂಡೇಶನಲ್ಲಿ ನಾನು ಒಬ್ಬ ಬಿಸ್ನೆಸ್ಮನ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಅವರ ಸಹಾಯದಿಂದ ಈ ಸ್ಯಾಂಡ್ ಆರ್ಟ್ಗಳನ್ನ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಈ ರಾಮ ಮಂದಿರ ಉದ್ಘಾಟನೆಯ ದಿನದಂದು ಇದನ್ನು ಒಂದು ನಮ್ಮ ನರಸೀಪುರ ಜನತೆ ನೋಡಲಿ ಅನ್ನೋ ಸಲುವಾಗಿ ಇದನ್ನು ಮಾಡಿದ್ದೀವಿ. ಕುಂಭಮೇಳದಲ್ಲಿ ನಾನು ಸುಮಾರು ಶಿವಂದು ಮತ್ತು ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಮತ್ತು ಕುಂಭಮೇಳ ಹೀಗೆ ಸುಮಾರು ಅನೇಕ ಹೆಚ್ಚು ಕಲಾಕೃತಿಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇಲ್ಲಿ ಮಾಡಬೇಕು ಅಂತಂದರೆ ನಾನು ಎಷ್ಟೇ ನರಸೀಪುರ ಜನತೆ ಹೆಚ್ಚು ಸಹಕರಿಸ್ತಾರೆ. ಏನೇ ಮಾಡೋದು ಪ್ರೋತ್ಸಾಹ ನೀಡಿ ತುಂಬ ಉತ್ಸಾಹದಿಂದ ಹೆಮ್ಮೆಯಿಂದ ಅವರು ನಮ್ಮನ್ನು ಬೆಂಬಲಕ್ಕೆ ಇನ್ನೂ ಹೆಚ್ಚು ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ತಾ ಇರೋದ್ರಿಂದ ನಾವು ಇನ್ನೂ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ತುಂಬ ತುಂಬ ಖರ್ಚಾಗಿದೆ ಗೊತ್ತು. ಎಂಸ್ಯಾಂಡ್ 8 ಟನ್ ಗೆ ಖರ್ಚಾಗುತ್ತೆ ಎಲ್ಲರಿಗೂ ಗೊತ್ತಿದೆ. ಈ ಖರ್ಚು ವೆಚ್ಚ ಎಲ್ಲ ನಮ್ಮ ಬೆಳಕು ಫೌಂಡೇಶನ್ ಸೇವಾ ಸಂಸ್ಥೆಯಿಂದ ಅದನ್ನು ಇದು ಮಾಡಿದ್ದಾರೆ. ಅದು ನಮ್ಮ ಎಲ್ಲ ಸ್ನೇಹ ಫ್ರೆಂಡ್ಶಿಪ್ಪು ಯಾರಿದ್ದಾರೆ ಅವರೆಲ್ಲ ಸಹಾಯದಿಂದ ನಾವು ಇದನ್ನು ಮಾಡಿದ್ದೀವಿ. ಈ ಸ್ಯಾಂಡು ಸುಮಾರು 8 ಟನ್ಗಳಷ್ಟು ನಾವು ಬಳಸಿದ್ದೀವಿ. ಈ ಇದು ರೆಡಿ ಮಾಡೋಕ್ಕೆ ಟೈಮು 24 ಗಂಟೆ ಸತತ 24 ಗಂಟೆ ಟೈಮು ಈ ಕೆಲಸಕ್ಕೆ ಹಿಡಿದಿದೆ. ಜನರಲ್ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಅವ್ರಿಗೆ ಅಟ್ರಾಕ್ಷನ್ ಆಗಿದೆ. ಒಂದು 10 ದಿನ ದರ್ಶನ ಮಾಡಿ ಇನ್ನೂ ಒಂದು ಆಕೃತಿ ಇದೆಯಲ್ಲ ಅನ್ನೋ ಒಂದು ಆಶ್ಚರ್ಯದಲ್ಲಿ ಒಂದು ಸಂತೋಷ ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ.